नमस्कार वीक्षकरे, इवत्तु जयप्रकाश नागतिहळ्ळी सर अवर पब्लिक स्पीकिंग कोर्सिन क्यांपिनल्लि इद्देवि नावेल्लरू। इवत्तु नम्मदोंदु टास्क् इदे, कन्नड राज्योत्सव बग्गे एल्लरू 2 निमिष माताडबेकु अंत। हागागि एल्ल पार्टिसिपेंटु ई कन्नड राज्योत्सव बग्गे मातनाडलिद्दारे। अदे प्रकार नानु कूड नन्न कन्नड राज्योत्सव बग्गे 2 निमिष नानु माताडि ಕನ್ನಡ ರಾಜ್ಯೋತ್ಸವ ಬಗ್ಗೆ ನಾನು ನನ್ನ ಕೆಲವು ಅನಿಸಿಕೆಗಳನ್ನು ಹೇಳಿ ಮುಂದಿನ ಪಾರ್ಟಿಸಿಪೆಂಟ್ಸ್ಗೆ ನಾನು ಬಿಟ್ಕೊಡ್ತೀನಿ. ಕನ್ನಡ ಅಂದರೆ ಕನ್ನಡ ರಾಜ್ಯ, ಇದು 67ನೇ ಕನ್ನಡ ರಾಜ್ಯೋತ್ಸವ. ಕನ್ನಡ ಒಂದು ಆತ್ಮೀಯ ಹಾಗೂ ಒಂದು ಅನುಬಂಧದ ಭಾಷೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕನ್ನಡ ಅನ್ನೋದು ಕೇವಲ ಭಾಷೆ ಅಲ್ಲ, ಒಂದು ಮಂತ್ರ ಇದ್ದಂಗೆ. ನಮ್ಮ ಕುವೆಂಪು ಅವರು ಹೇಳಿದ ಹಾಗೆ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂತ ಹೇಳಿದ್ದಾರೆ. ಹಾಗೆ ಸತ್ತಂತಿರುವವರನ್ನು ಬಡಿದೆ ಎಬ್ಬಿಸು ಅಂತ ಒಂದು ಕನ್ನಡದ ಒಂದು ಮಂತ್ರವನ್ನು ಹೇಳಿದ್ದಾರೆ. ಹಾಗಾಗಿ ಕನ್ನಡದ ಒಂದು ಜಾಗೃತಿಯನ್ನು ನಮ್ಮ ವಿಶ್ವಕವಿ ಕುವೆಂಪು ಅವರು ಎಲ್ಲರಿಗೂ ಯಾವುದೇ ಯುಗಕ್ಕೂ ಜಾಗೃತರಾಗುವಂಥ ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕನ್ನಡ ಭಾಷೆಯನ್ನು ನಾವು ಅತ್ಯಂತ ಮುಗ್ಧವಾಗಿ ಮೃದುವಾಗಿ ಮಾತಾಡುವಂಥ ಒಂದು ಶೈಲಿಯನ್ನು ನಾವೆಲ್ಲರೂ ಕಲೀಲೇಬೇಕು, ಕಲಿಸಲೇಬೇಕು. ಇತರರು ಬೇರೆ ರಾಜ್ಯದಿಂದ ಬಂದಂಥ ನಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಕನ್ನಡ ಭಾಷೆಯನ್ನು ಅತ್ಯಂತ ಸಮೃದ್ಧವಾಗಿ ಅಚ್ಚುಕಟ್ಟಾಗಿ ಕಲಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದಿನ ಪಾರ್ಟಿಸಿಪೆಂಟ್ ಏನು ಹೇಳ್ತಾರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕೇಳೋಣ. ನಮಸ್ಕಾರ. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕೆ ಧ್ವನಿ ಎತ್ತು, ನಿನ್ನ ಧ್ವನಿ ಪಾಂಚಜನ್ಯವಾಗುವುದು ಎಂದು ಕವಿಗಳು ಈ ಕನ್ನಡದ ಒಂದು ಕಂಪನ ಜಗತ್ತಿಗೆ ಪಸರಿಸಿದ್ದಾರೆ. ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀವಿ ಅಂದ ಕಾರಣಕ್ಕೆ ನಾವು ಕನ್ನಡವನ್ನು ಮಾತಾಡಬೇಕಂತಲ್ಲ, ನಮ್ಮ ಹೃದಯಾಳದಿಂದ ನಮ್ಮ ಮಾತೆಯನ್ನು ಹೇಗೆ ಪ್ರೀತಿಸುತ್ತೇವೋ ಅದೇ ಪ್ರೀತಿಭಾವ ಕನ್ನಡದಲ್ಲಿದ್ದರೆ ನಾವು ಯಾರೂ ನಮ್ಮ ಕನ್ನಡ ಬೆಳೆಸು ಅಂತ ಹೇಳಬೇಕಾಗಿಲ್ಲ. ಅದು ನಮ್ಮ ಅಂತರಂಗದಿಂದ ತನ್ನಷ್ಟಕ್ಕೆ ತಾನು ಹೊರಹೊಮ್ಮುವಂತಹ ಒಂದು ಭಾಷಾ ಗಂಗೆಯಾಗಿ ಹರಿಯುತ್ತೆ. ಹಾಗಾಗಿ ಮೊದಲು ನಾವು ಕನ್ನಡವನ್ನು ಕಲಿಯಿರಿ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಸ್ಪಷ್ಟವಾಗಿ ಕನ್ನಡವನ್ನು ಕಲಿತು ಬದಲಾಗಿ ಇನ್ನೊಬ್ಬರ ಬದಲಾವಣೆಗೆ ಸ್ಫೂರ್ತಿಯಾಗಿ ಇನ್ನೊಬ್ಬರಿಗೂ ಬದಲಾವಣೆಯನ್ನು ತರೋಣ ಅಂತ ಹೇಳ್ತಾ ಬದಲಾಗಿಸೋಣ, ಕನ್ನಡ ಕಲಿಯಿರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ್ ಅಂತ. ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸುತ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲರೂ ಕರ್ನಾಟಕದಲ್ಲಿರುವಂಥ ಎಲ್ಲ ಕನ್ನಡಿಗರು ಮತ್ತು ಹೊರಗಡೆ ಇದ್ದ ಕನ್ನಡಿಗರು ಒಂದು ಹಬ್ಬದಂತೆ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಎಲ್ಲರೂ ಪ್ರತಿಯೊಬ್ಬರೂ ಹಳದಿ ಮತ್ತು ಕೆಂಪು ಅರಿಶಿನ ಮತ್ತು ಹಳದಿ ಧ್ವಜವನ್ನು ಪ್ರತಿಯೊಬ್ಬರೂ ಗಾಡಿ ಮತ್ತು ತಮ್ಮ ಸಂಘ ಸಂಸ್ಥೆಗಳ ಮೇಲೆ ಹಾರಿಸುತ್ತಾರೆ. ಪ್ರತಿಯೊಬ್ಬರೂ ಇದನ್ನು ಹಬ್ಬವಂತೆ ಹಾರಿಸ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ನಿರಂಜನ್ಗೌಡ ಅಂತ. ಈ ನವೆಂಬರು ಕನ್ನಡ ರಾಜ್ಯೋತ್ಸವದ ಒಂದು ತಿಂಗಳನ್ನು ನಾವು ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಈ ನಾಡು ಕನ್ನಡ ಒಂದು ಹಾಡು ಮುಖಾಂತರ ಹೇಳ್ಬಿಡ್ತೀನಿ. ಈ ನಾಡು ಕನ್ನಡ, ಈ ಬೀಡು ಕನ್ನಡ, ಈ ಭಾಷೆ ಕನ್ನಡ, ನೀ ನೋಡು ಕನ್ನಡ, ಕನ್ನಡ 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 ಕನ್ನಡ. ಜೆ ಪಿ ಸರ್ ನೋಡು ಕನ್ನಡ, ನಮ್ಮ ಸ್ನೇಹಿತರು ನೋಡು ಕನ್ನಡ, ಎಲ್ಲ ಕನ್ನಡದ ಮಕ್ಕಳು ನಾವು. ಬಹಳ ಹೆಮ್ಮೆ ರೀ ಕನ್ನಡ ಅಂದರೆ. ಎಂತೆಂಥರಿಗೆ ಜೀವನ ಕೊಟ್ಟೈತೆ. ಎಲ್ಲ ಬಂದು ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾರೆ. ಎಂಥ ಬೇರೆ ಸ್ಟೇಟಲ್ಲಿ ನೋಡಿರಿ, ಬೆಂಗಳೂರು ಐ ಟಿ ಹಬ್ ಇದೆಯಲ್ಲ, ವಿಶ್ವಾದ್ಯಂತ ಹೆಸರು ಪಡೆದಂಥ ಒಂದು ಸ್ಥಳ, ಐತಿಹಾಸಿಕ ಸ್ಥಳ ಇದು. ಇಲ್ಲಿ ಎಲ್ಲರಿಗೂ ಜೀವನ ಕೊಡುತ್ತೆ. ಎಲ್ಲ ನೋಡಿ, ಅನ್ಯ ಭಾಷೆಯರೇ ಜಾಸ್ತಿ ಬೆಂಗಳೂರಲ್ಲಿ ಇದ್ದಾರೆ. ಯಾಕಂದರೆ ಅಷ್ಟು ನಾವು ಅಷ್ಟು ಹೃದಯ ಸ್ವಾಗತ ಮಾಡಿ ಅವ್ರನ್ನ ಎಲ್ಲ ನಾವು ಕರಿತೀವಿ ಇಲ್ಲಿ. ಆಮೇಲೆ ಏಕೈಕ ಕನ್ನಡದ ಪ್ರಧಾನಿಯನ್ನು ಓದಿದಂಥ ನಾಡು ನಮ್ಮ ಕನ್ನಡ. ಕನ್ನಡದ ಏಕೈಕ ಕುವರ ಪ್ರಧಾನಮಂತ್ರಿ ಆಗೋದು ಕರ್ನಾಟಕದಿದ್ದ ದೇವೇಗೌಡರು ಅಂತ ಹುಟ್ಟಿದ ನಾಡು. ಮಹಾಕವಿ ಕುವೆಂಪು, ದಾ ರಾ ಬೇಂದ್ರೆ, ಡಿ ವಿ ಗುಂಡಪ್ಪ ಇಂಥರೆಲ್ಲ ಮಹಾನ್ ಸಾಹಿತಿಗಳು ಹುಟ್ಟಿದಂಥ ನಾಡು ಕನ್ನಡ. ಇದ್ರ ಗರಿಮೆ ಹೇಳತಿರೋದು ಕನ್ನಡ ಅಂದರೆ ಅಷ್ಟು ಸೊಗಸು. ನನಗೆ ಕನಸಲ್ಲೂ ಸಹ ಕನ್ನಡದ ಏನಾದರೂ ಮಾತುಗಳು ಕೇಳಿಬಿಟ್ರೆ ಎದ್ದು ಕುತ್ಕೊಬಿಡ್ತೀನಿ. ಅಂಥ ವಾಕ್ಚಾಚೌರ್ಯ, ಅಂಥ ಅಟ್ರಾಕ್ಷನ್ ಕನ್ನಡಕ್ಕಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
ಉತ್ಸವ 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 ಮೂರು ಪ್ಲಸ್ ಉತ್ಸವ ಮಾಡೋದೇನಾಗುತ್ತೇಳಿ ರಾಜ್ಯೋತ್ಸವ ಉತ್ಸವ ಉತ್ಸಾಹದ ಉತ್ಸಾಹ ಉತ್ಸಾಹ ಸೇರಿದ್ರೆ ರಾಜ್ಯೋತ್ಸವ ಆಗುತ್ತೆ. ಕನ್ನಡ ರಾಜ್ಯೋತ್ಸವ ಅಂದರೆ ಅತಿ ಮೂಲ್ಯವಾಗಿ ಈ ನಾಡಿ ನಮ್ಮ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಹೊಂದಿರುವ ಏಕೈಕ ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋದು ನಮ್ಮ ಕರ್ನಾಟಕದಲ್ಲಿ. ಅದೊಂಥರ ಹೆಮ್ಮೆಯ ವಿಷಯ. ಅತಿ ಮುಖ್ಯವಾಗಿ ಕನ್ನಡ ಅಂದರೆ ಎಲ್ಲ ಕಡೆಯೂ ಇದ್ದೇ ಇದೆ ಕನ್ನಡ. ಪ್ರತಿಯೊಂದು ರಾಜ್ಯೋತ್ಸವ ಪ್ರತಿ ಈ ಸಲ ನೋಡಿ ಕನ್ನಡ ಲಕ್ಷ ಕಂಠ ಅಂದರೆ ಅಟ್ ಎ ಟೈಮ್ ಒಂದೇ ದಿನದಲ್ಲಿ 28 ಅಕ್ಟೋಬರ್ನಲ್ಲಿ ನಾವು ಹಾಡಿದ್ದೀವಿ ಕನ್ನಡ ರಾಜ್ಯೋತ್ಸವದ 5 ಕೋಟಿ ಕಂಠ ಗಾಯನ ಮಾಡಿದ್ವಿ ನಾವು ಈ ಥರ ಮಾಡಿದ್ವಿ. ಪ್ಲಸ್ ಏನಂದರೆ ಬರೀ ನಾವು ಮಾತ್ರ ಅಲ್ಲ, ಈ ಕನ್ನಡೇತರು ಬಂದಿರ್ತಾರೆ ನೋಡಿ. ಕನ್ನಡ ಗೊತ್ತಿದ್ದವರು ನಾವು ಕನ್ನಡ ಕಲಿಸ್ಬೇಕು, ಅದು ಇಂಪಾರ್ಟೆಂಟು. ಇಲ್ಲಿ ಬಂದ್ಬಿಟ್ಟು ಬರೀ ನಾವು ಅವ್ರ ಜೊತೆ ಹಿಂದಿ ಮಾತಾಡೋದು, ಅವ್ರ ಜೊತೆ ತಮಿಳು ತೆಲುಗು ಮಾತಾಡೋಕ್ಕಿಂತ ಕನ್ನಡ ಎತ್ತರವ್ರಿಗೂ ಅವ್ರನ್ನ ಕನ್ನಡ ಕಲಿಸೋದು ಅದು ಕೂಡ ನಮ್ಮ ಉದ್ದೇಶ ಆಗಿರಬೇಕು. ಆವಾಗ ನಮ್ಮ ರಾಜ್ಯೋತ್ಸವ ಮಾಡೋದಕ್ಕೂ ಸಾರ್ಥಕ, ಅತ್ಯಂತ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಅಂತ ಖಂಡಿತ ನಾನು ಈ ಮುಂದೆ ಹೇಳ್ತಾನೆ. ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. சுதந்திரத்திற்கு பின்பாக 1956 மொழிவாரி மாநிலமாக பிரிக்கப்பட்ட போது தென்னிந்தியா அந்தந்த வழக்காடு பாஷையிலேயே மொழிவாரி மாநிலங்களாக பிரித்தாங்க. அப்போது 1956 மைசூர் ஸ்டேட் அப்படின்ற பேரில் இருந்தது. அதுக்கு பின்பான நாட்கள் கிட்டத்தட்ட 20 நிறையா அந்த பேரை குறித்த போராட்டங்கள் அந்த மாதிரி சர்ச்சைகள்லாம் இருந்தது. அப்போது 1973 நவம்பர் 1 கர்நாடகா அப்படின்னு பேர் உதயமானது. அந்த நாள் கன்னட ராஜ்யோத்சவ டே அப்படின்னு கொண்டாடுறாங்க. அந்த நாளில் ஆரம்ப காலத்தில் இங்கே இருக்கிற ஒவ்வொரு டிஸ்ட்ரிக்கும் ஒவ்வொரு பாரம்பரிய உடைகள் இருந்தது, ட்ரெஸ்ஸஸ் இருந்தது. அதை அவங்க போட்டுக்கிட்டு ஜெய கர்நாடகா அப்படின்னு சொல்லி செலிப்ரேட் பண்ணாங்க. அதுவே கன்னட ராஜ்யோத்சவ. தேங்க்யூ. ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಈ ಸಾರಿ 67 ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ. ಅದು ಕೋಟಿ ಕಂಠ ಗಾಯನ ಮುಖಾಂತರ ನಮ್ಮ ಕನ್ನಡ ನಾಡಿನ ಬಗ್ಗೆ ಹಾಡುಗಳನ್ನು ಹಾಡೋ ಮೂಲಕ. ಈ ಕರ್ನಾಟಕದ ಒಂದು ಇತಿಹಾಸ ನೋಡೋದಾದರೆ ಮೌರ್ಯರ ಸಾಮ್ರಾಜ್ಯದಿಂದ ಮೈಸೂರು ಸಾಮ್ರಾಜ್ಯದ ತನಕ ಆಳಿದ್ದಾರೆ. ಸೊ ಈ ನಮ್ಮ ಕರ್ನಾಟಕ ಹೆಸರು ಹೆಂಗೆ ಬಂತಂತಂದರೆ 1956 ಭಾರತ ಗಣರಾಜ್ಯ ಆದ ನಂತರ 1956 ಈ ಕನ್ನಡ ಮಾತನಾಡುವ ಪ್ರದೇಶವನ್ನು ಹರಿದು ಹಂಚಿ ಹೋಗಿತ್ತು. ಅದನ್ನು ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡ್ತಾರೆ ನವಂಬರ್ 1, 1956. ನಂತರ 1972 ಈ ಪ್ರದೇಶವನ್ನು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮಾಡಬೇಕಂತ ಚರ್ಚೆ ಜಾಸ್ತಿ ಆಗ್ತದೆ. ನಂತರ ದೇವರಾಜು ಅರಸ್ ಸಿ ಎಮ್ ಇದ್ದ ಕಾಲದಲ್ಲಿ ಕರ್ನಾಟಕ ಅಂತ ಹೆಸರು ಬದಲಾವಣೆ ಮಾಡ್ತಾರೆ. ಅದೇ ಡೇಟು ಅದು ನವಂಬರ್ 1, 1973. ಸೊ ಹಾಗೆಯೇ ನಮ್ಮ ಕರ್ನಾಟಕದ ಧ್ವಜ ಹಳದಿ ಮತ್ತು ಕೆಂಪು. ಹಳದಿ ಅಂದರೆ ಶಾಂತಿ, ಕೆಂಪು ಕ್ರಾಂತಿ. ಅಂದರೆ ಕನ್ನಡಿಗರು ಶಾಂತಿಗೂ ಸಿದ್ಧ ಮತ್ತು ಶಾಂತಿಗೂ ಬದ್ಧ ಮತ್ತು ಯುದ್ಧಕ್ಕೂ ಸಿದ್ಧ ಅಂತಕ್ಕಂಥದ್ದು ಅದು ಒಂದು ಸಂದೇಶವನ್ನು ಹೇಳ್ತದೆ. ಹೀಗಾಗಿ ನಾನು ಕರ್ನಾಟಕ ಮತ್ತು ಕನ್ನಡ ದೇವಿ ಜೈ ಭುವನೇಶ್ವರ ದೇವಿ ಕನ್ನಡ ನಾಡು ಎಸ್ ಸರ್ ನಮಸ್ಕಾರ. 67 ಕರ್ನಾಟಕ ರಾಜ್ಯ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಮಗೆ. ನಾನು ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳೋದಾದರೆ ನಾವು ಕನ್ನಡ ಅಂತ ನಾವು ನವಂಬರ್ 1 ತಿಂಗಳಲ್ಲಿ ಮಾತ್ರ ನಾವು ಆಚರಿಸೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ನಮ್ಮ ಕನ್ನಡ ಭಾಷೆ ಒಂದು ದ್ರಾವಿಡ ಭಾಷೆ, ಇದಕ್ಕೆ 3000 ಇತಿಹಾಸ ಇದೆ. ಇದಕ್ಕೆ ಈ ಭಾಷೆನಿಗೆ ನಾವು ತುಂಬ ಈಗ 1 ತಿಂಗಳಲ್ಲಿ ನಾವು ಕನ್ನಡದ ಬಗ್ಗೆನೇ ಧ್ಯಾನ ಮಾಡಿ ನಾವು ಕನ್ನಡ ಅಂತ ಹೇಳಿ ನಾವು ಅದ್ರ ಬಗ್ಗೆನೇ ಫಂಕ್ಷನ್ಗಳು ಕಾರ್ಯಕ್ರಮಗಳು ಮಾಡಿ ನಾವು ಆಚರಿಸೋದಕ್ಕಿಂತ ಇದಕ್ಕೆ 1 ವ್ಯತ್ಯಾಸ ಇರೋದನ್ನ ಇದು ನಾವು ಇವತ್ತು ನಾಳೆ ಅಳಿಸೋತ್ತೆ ಅಂತ ನಮಗೇನು ಅದ್ರ ಬಗ್ಗೆ ಎದಗುವಂಥ ಅವಶ್ಯಕತೆ ಇಲ್ಲ. ಈ ಭಾಷೆ ಇನ್ನೂ ಅಗಾಧವಾಗಿ ಬೆಳೀತಿದೆ. ಇದೇ ಇತ್ತೀಚೆಗೆ ನಾವು ಈಗ ನಮ್ಮ ಆನ್ಲೈನಲ್ಲಿ ನಮ್ಮ ಸರ್ ಸಹ ಈ ಕನ್ನಡದ ಬಗ್ಗೆ ತುಂಬ ಪ್ರತಿಯೊಂದು ಆನ್ಲೈನ್ ಕ್ಲಾಸಲ್ಲಿ ನಮಗೆಲ್ರಿಗೂ ಅದ್ರ ಬಗ್ಗೆ ಅಗಾಧವಾಗಿ ನಮಗೆ ತರಬೇತಿ ನೀಡ್ತಾಯಿದ್ದಾರೆ. ಅದೇ ಥರ
ತಾವು ಸಹ ಆನ್ಲೈನಲ್ಲಿ ಕ್ಲಾಸ್ಗಳಿಗೆ ಕನ್ನಡ ಕ್ಲಾಸ್ಗಳಿಗೆ ಅಟೆಂಡ್ ಮಾಡಿ ತಾವು ಕನ್ನಡ ಕಲಿಬೋದು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜುನಾಥ್ ಅಂತ. ಎಲ್ಲರಿಗೂ 67ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಯಾಕೆ ಮಾಡ್ತೀವಿ ಅಂದರೆ 1956ರಲ್ಲಿ ಮೈಸೂರು ರಾಜ್ಯ ಅಂತಿತ್ತು. ಆವಾಗ ಬೇರೆ ಬೇರೆ 4 ಪ್ರಾಂತ್ಯ ಇತ್ತು, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಹಾಗೂ ಮತ್ತು ಮಧ್ಯ ಕರ್ನಾಟಕ ಅಂತ. ಭಾಷಾವಾರು ಎಲ್ಲ ಭಾಷೆಗಳನ್ನು ಒಗ್ಗೂಡಿಸಿ ಆವಾಗ 1956ರಲ್ಲಿ ಕನ್ನಡವನ್ನು ಒಂದು ಕನ್ನಡ ಜನರೆಲ್ಲ ಒಟ್ಟಿಗೆ ಸೇರಿಕೊಂಡು ಕನ್ನಡ ಇದು ಭಾಷೆಯನ್ನು ಒಂದು ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮುನೇಗೌಡ. ನಾನು ಕನ್ನಡ ರಾಜ್ಯೋತ್ಸವ ಬಗ್ಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ನವೆಂಬರಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಮಾಡಿ ಆಚರಣೆ ಮಾಡೋ ಬದಲು ಒಬ್ಬೊಬ್ಬರು ಒಬ್ಬೊಬ್ಬ ಅನ್ಯ ಭಾಷಿಕರಿಗೆ ಕನ್ನಡ ಕಲಿಸೋದ್ರ ಮೂಲಕ ನಾವು ಕನ್ನಡನ ಬೆಳೆಸೋಣ ಉಳಿಸೋಣ ಅಂತ ಹೇಳ್ತೀನಿ. ಒಂದೇ ಒಂದು ಎರಡು ನುಡಿಗಳನ್ನ ಹೇಳ್ತೀನಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಹೊಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಸೊ ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡಲ್ಲೇ ಮೆಟ್ಟಬೇಕು. ಸೊ ಇದು ಕರ್ನಾಟಕದ ಒಂದು ಸ್ಲೋಗನ್ ಇದ್ದಂಗೆ ಇದೆ, ಆ್ಯಕ್ಚುಲಿ ನಮ್ಮ ಅಣ್ಣವ್ರು ಹಾಡಿದ್ದು. ಸೊ ಕನ್ನಡ ರಾಜ್ಯೋತ್ಸವ ಈವಾಗ ಆಲ್ರೆಡಿ ನಮ್ಮ ಇಬ್ಬರು ಮೂವರು ಸ್ನೇಹಿತರು ಹೇಳ್ದಂಗೆ ನವೆಂಬರ್ 1ರಂದು ಆಚರಣೆ ಮಾಡ್ತೀವಿ. ಸೊ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ದಿವಸ ಆ್ಯಕ್ಚುಲಿ ಸರ್ಕಾರದಿಂದನೂ ರಜಾ ಘೋಷಣೆ ಆಗಿದೆ. ಸರ್ಕಾರನೂ ಸುಮಾರು ಕಡೆ ಅಂದರೆ ಅವ್ರದ್ದೇ ಆದ ಕಾರ್ಯಕ್ರಮಗಳು ಹಾಕಿಕೊಳ್ಳುತ್ತೆ. ಸೊ ಕನ್ನಡ ರಾಜ್ಯಕ್ಕಾಗಿ, ಕನ್ನಡ ನಡೆ ನುಡಿಗಾಗಿ ಯಾರ್ಯಾರು ದುಡಿದಿದ್ದಾರೆ ಅಂಥ ಪರ್ಸ್ನಾಲಿಟಿಗಳನ್ನು ಕರ್ನಾಟಕ ರಾಜ್ಯೋತ್ಸವ ದಿವಸ ಕರೆದುಬಿಟ್ಟು ಅವರನ್ನು ಪ್ರತಿ ವರ್ಷ ಸನ್ಮಾನ ಮಾಡುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯೋತ್ಸವ ಎಷ್ಟನೇ ವರ್ಷ ಇರುತ್ತೆ ಅಷ್ಟು ಜನಕ್ಕೆ ಕರ್ನಾಟಕದ ಈ ನೆಲ ಜಲ ಅಥವಾ ವಿವಿಧ ಸಂಸ್ಕೃತಿ ಕಲೆ ಸಾಹಿತ್ಯದಲ್ಲಿ ಯಾರ್ಯಾರು ದುಡಿದ್ರೆ ಅವರಿಗೆ ಆ್ಯಕ್ಚುಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡುತ್ತೆ. ಸೊ ಈ ವರ್ಷ ಒಂದು ವಿಶೇಷತೆ ಇತ್ತು. ಕರ್ನಾಟಕ ರತ್ನನನ್ನು ಈ ವರ್ಷ ಆ್ಯಕ್ಚುಲಿ ಅವಾರ್ಡಿಂಗ್ ಮಾಡಿತ್ತು ಸರ್ಕಾರ. ಸೊ ಕನ್ನಡ ರಾಜ್ಯೋತ್ಸವವು ಆ್ಯಕ್ಚುಲಿ ಆಟೋ ರಿಕ್ಷಾ ಓಡಿಸೋರ್ದಿಂದ ಹಿಡ್ಕೊಳ್ಳಿ ಶ್ರೀಮಂತರವರೆಗೆ ಎಲ್ಲರೂ ಕನ್ನಡ ರಾಜ್ಯೋತ್ಸವದಲ್ಲಿ ಸುಮಾರು ಕಡೆ ಭಾಗವಹಿಸ್ತಾರೆ. ಸಣ್ಣ ಮಕ್ಕಳು ಸುಮಾರು ಕಾರ್ಯಕ್ರಮಗಳು ಸ್ಕೂಲಲ್ಲಿ ಕೊಡ್ತಾರೆ. ಗಲ್ಲಿ ಗಲ್ಲಿಯಲ್ಲಿ ಅಂತಂದರೆ ಓಣಿ ಓಣಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದಾರೆ, ಆಚರಣೆ ಮಾಡ್ತಾರೆ. ಸೊ ನಮ್ಮ ಲೇಔಟಲ್ಲೂ ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಆತ್ಮೀಯರೇ ನಮಸ್ಕಾರ. ತಮ್ಮೆಲ್ಲರಿಗೂ 67ನೇ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರಿಗೂ ತಿಳಿದಂತೆ ಇತಿಹಾಸ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತ ಹೇಗಿತ್ತು, ಹಲವಾರು ಭಾಷೆಗಳನ್ನು ಮಾತನಾಡುವಂಥ ಜನರು ದಕ್ಷಿಣ ಭಾರತದಲ್ಲಿ ಅಂದರೆ ಛಿದ್ರವಾಗಿದ್ದರು, ಅಂದರೆ ಜನರಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. 1905ರಲ್ಲೇ ಸ್ವತಂತ್ರ ಪೂರ್ವದಲ್ಲೇ ಶ್ರೀತ ವೆಂಕಟರಾವ್ ಅವರ ನೇತೃತ್ವದಲ್ಲಿ, ಹಲವಾರು ಗಣ್ಯರ ನೇತೃತ್ವದಲ್ಲಿ ಕರ್ನಾಟಕ ಏಕೀಕರಣ ಚಳವಳಿ ನಡೀತಾ ಇತ್ತು. ಭಾರತಕ್ಕೆ ಸ್ವತಂತ್ರ ಬಂದು ತದನಂತರ ಗಣರಾಜ್ಯವಾದ ಮೇಲೆ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಉಗಮ ಆಯಿತು. ತದನಂತರ 1773ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯವೆಂದು ಹೆಸರಿಡಲ್ಪಡಿತು. ಕರ್ನಾಟಕ ಎಂದರೆ ಕರುನಾಡು, ಕನ್ನಡಿಗರು ವಾಸಿಸುವ ನಾಡು ಅಂತ ಹೇಳ್ತೀವಿ. ಕಪ್ಪು ಮಣ್ಣಿನ ನಾಡು ಅಂತಲೂ ಹೇಳ್ತೀವಿ. ಕಪ್ಪು ಮಣ್ಣು ತಮ್ಮೆಲ್ಲರಿಗೂ ತಿಳಿದ ಹಾಗೆ ಫಲವತ್ತಾದ ನಾಡು. ಅಂದರೆ ಕರ್ನಾಟಕವನ್ನು ನೋಡಬೇಕಂದ್ರೆ ನಮ್ಮ ಜೆ ಪಿ ಸರ್ ಹೇಳ್ತಾಯಿದ್ರು, ಅಂದರೆ ಒಂದು ಮಿನಿ ಪ್ರಪಂಚನೇ ನೋಡ್ದಂಗೆ ಆಗುತ್ತೆ. ಈ ಕರ್ನಾಟಕದಲ್ಲಿ ಹುಟ್ಟಿಬಿಟ್ಟು ನಾವು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬೇಕಂದ್ರೆ ಬೇರೆ ದೇಶಗಳಿಗೆ ಹೋಗಬೇಕಾಗಿಲ್ಲ. ಇಲ್ಲೇ ಕಾಶ್ಮೀರನೂ ಇದೆ, ಅನೇಕ ಇನ್ನು ಸ್ವಿಟ್ಜರ್ಲ್ಯಾಂಡ್ ಅಂತ ಪ್ಲೇಸ್ಗಳು ಕೂಡ ಕರ್ನಾಟಕದಲ್ಲಿದ್ದಾವೆ. ಈ ಕರ್ನಾಟಕ ಭಾಳ ಅತ್ಯಂತ ಸುಂದರವಾದ ಪ್ರದೇಶ. ಕನ್ನಡ ಭಾಷೆ, ಇದರ ಸೊಗಡು, ಇದರ ಸೌಂದರ್ಯ ನಾವು ನಿತ್ಯ ಸವಿತಾ ಇದ್ದೀವಿ. ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿಯವರ ಈ ನಾನು ಆನ್ಲೈನ್ ಮತ್ತು ಆಫ್ಲೈನ್ ಶಿಬಿರಗಳನ್ನ ಅಟೆಂಡ್ ಆಗ್ತಾಯಿದ್ದೀನಲ್ವಾ, ಇದು ಅಚ್ಚ ಕನ್ನಡದಲ್ಲಿ ನಾವು ಶಿಬಿರಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಈ ಸುಮಾರು 7 ತಿಂಗಳಿಂದ ನನಗೆ ಪ್ರತಿನಿತ್ಯ ಕನ್ನಡ ನಿತ್ಯೋತ್ಸವವಾಗಿದೆ ಅಂತ ಹೇಳಲಿಕ್ಕೆ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.
ಆತ್ಮೀಯರೇ ನಮಸ್ಕಾರ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವನ ತುಂಬ ಚೆನ್ನಾಗಿ ಉತ್ಸಾಹದಿಂದ ಆಚರಿಸ್ತಾರೆ. ನವೆಂಬರ್ 1 ಮಾತ್ರವಲ್ಲ, ಇಡೀ ನವೆಂಬರ್ ತಿಂಗಳೆಲ್ಲ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ. ಮತ್ತು ನವೆಂಬರ್ ತಿಂಗಳು ಮಾತ್ರ ಅಲ್ಲ, ವರ್ಷ ಇಡೀ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಬೇಕು. ಯಾಕಂದರೆ ಕನ್ನಡ ಮಾತಾಡೋದ್ರಿಂದ ಕನ್ನಡದ ಇನ್ನೂ ಶ್ರೀಮಂತಗೊಳಿಸಬಹುದು ಅಂಥೇಳಿ. ಈ ಕನ್ನಡ ನಾಡಿನಲ್ಲಿ ಸಂತರು, ಶ್ರೇಷ್ಠ ಸಂತರು, ಕವಿಗಳು, ಶರೀಫರು ಎಲ್ಲ ಹುಟ್ಟಿದ್ದಾರೆ. ಈ ನಾಡಿನಲ್ಲಿ ನಾನು ಹುಟ್ಟಿದ್ದೀನಿ ಅನ್ನೋದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ನನ್ನೆರಡು ಮಾತುಗಳು ಕನ್ನಡ ಮನೆಗೆ ಸಮರ್ಪಣೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶಿಬಿರಾರ್ಥಿಗಳು ಎಷ್ಟು ಚಂದ ಕರ್ನಾಟಕ ರಾಜ್ಯದ ಬಗ್ಗೆ ಹಾಗೂ ಕನ್ನಡ ಭಾಷೆ ಬಗ್ಗೆ, ಕನ್ನಡದ ಸಾಹಿತ್ಯದ ಶ್ರೀಮಂತಕ್ಕೆ ಬಗ್ಗೆ ಹಾಗೂ ಕನ್ನಡ ನಾಡಿನ ಅಭಿವೃದ್ಧಿ ಹರಿಕಾರರ ಬಗ್ಗೆ ಎಲ್ಲರ ಬಗ್ಗೆನೂ ತಿಳಿಸಿಕೊಟ್ಟಿದ್ದಾರೆ. ಕನ್ನಡ ನಾಡು ಹೇಗಿದೆ ಅಂತ ತಮಗೆಲ್ಲರಿಗೂ ತಿಳಿಯುವ ಹಾಗೆ ಒಬ್ಬೊಬ್ಬರು ಒಂದೊಂದು ವಿಷಯಗಳನ್ನು ಮಾತಾಡಿದ್ದಾರೆ. ಹಾಗಾಗಿ ತಾವುಗಳು ಕೂಡ ಇದರ ಲಾಭವನ್ನು ಪಡೆದು ಈ ನಮ್ಮ ಯೂಟ್ಯೂಬ್ ಚಾನಲನ್ನು, ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡುತ್ತಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಇದನ್ನು ಫಾಲೋಅಪ್ ಮಾಡ್ತಾ ಇತರ ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡಿ ಅಂತ ಹೇಳುತ್ತಾ, ಇವತ್ತಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಎಲ್ಲರ ಮಾತುಗಳನ್ನು ಕೇಳಿ ತಾವು ಎಲ್ಲ ಸಂತೋಷಪಟ್ಟಿದ್ದೀರಿ ಅಂತ ತಿಳಿಯುತ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಬಯಸ್ತೇನೆ.